ಗರಿಗರಿಯಾದ ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನು ಒಂದೇ ಹಿಟ್ಟಲ್ಲಿ ರೆಡಿ ಮಾಡಿಕೊಂಡ್ರೆ ಕೆಲಸ ಎಷ್ಟು ಸುಲಭ ಅನಿಸುತ್ತೆ ಅಲ್ವಾ ಆಯ್ ಫ್ರೆಂಡ್ಸ್ ನಾನು ಪಂಕಜ ವೆಲ್ಕಮ್ ಬ್ಯಾಕ್ ಟು ಮೈ ಪಂಕಜ ಪಾಕಶಾಲೆ ಇವತ್ತಿನ ವಿಡಿಯೋದಲ್ಲಿನ ಸ್ಪೆಷಲ್ ಏನಂದರೆ ಚಕ್ಲಿ ಮತ್ತು ನಿಪ್ಪಟ್ಟನ್ನು ಒಂದೇ ಹಿಟ್ಟಲ್ಲಿ ನಾವು ಸುಲಭವಾಗಿ ಹೇಗೆ ಗರ್ಗರಿಯಾಗಿ ರೆಡಿ ಮಾಡ್ಬೋದು ಹಾಗೆ ಕ್ವಿಕ್ಕಾಗೂ ಸಹ ಎರಡು ರೆಸಿಪಿನ ಒಂದೇ ಟೈಮಲ್ಲಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನೋಡಿ ಈ ಥರ ಗರಿಗರಿಯಾಗಿರೋಂತಹ ನಿಪ್ಪಟ್ಟು ಹಾಗೆ ಗರ್ಗರಿಯಾಗಿರೋಂತಹ ಕೋಡ್ಬಳೆನ ನಾವು ಒಂದೇ ಹಿಟ್ಟಲ್ಲಿ ರೆಡಿ ಮಾಡಿಕೊಂಡು ಸುಲಭವಾಗಿಯೇ ಮನೆಯಲ್ಲೇ ಮಾಡ್ಬೋದು ಮಕ್ಕಳಿಗೊಂದು ನಿಪ್ಪಟ್ಟು ಕೋಡ್ಬಳೆ ಅಂದರೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಈ ನಿಪ್ಪಟ್ಟು ಮತ್ತು ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಈ ಗ್ಲಾಸಲ್ಲಿ ಎಲ್ಲ ಹಿಟ್ಟನ್ನು ಅಳತೆನ ತೊಗೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಅದನ್ನು ಸಿಮ್ ಅವರಿಯಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಗ್ಲಾಸ್ ಚಿರೋಟಿ ರವೆ ಹಾಗೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಇದೆರಡನ್ನು ಸಹ ಸಣ್ಣ ಉರಿಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಕಡಲೆ ಹಿಟ್ಟು ಬೋಂಡಕ್ಕೆ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಇದು ಒಂದು ಕಪ್ಪು ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಇದ್ದೀನಿ ಹಾಗೆ ಎರಡು ಸ್ಪೂನ್ ಎಳ್ಳು ಬಿಳಿ ಎಳ್ಳು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಓವಿನ ಕಾಳು ಓವಿನ ಕಾಳು ಹಾಕೋದ್ರಿಂದ ನಾವು ಎಣ್ಣೆಯಲ್ಲಿ ಕರೆದ ಪದಾರ್ಥ ತಿಂದರೆ ಕೆಲವ್ರಿಗೆ ಅಷ್ಟು ಸುಲಭವಾಗಿ ಜೀರ್ಣ ಹಾಕೋದಿಲ್ಲ ಹೋವಿನ ಕಾಳು ಬಳಸೋದ್ರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಇಷ್ಟು ಹಿಟ್ಟಿಗೆ ಮೂರು ಸ್ಪೂನ್ ಉಪ್ಪನ್ನ ಸಣ್ಣ ಸ್ಪೂನಲ್ಲಿ ಮೂರು ಸ್ಪೂನ್ ಉಪ್ಪನ್ನು ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿನೂ ಸಹ ಎರಡು ಸ್ಪೂನ್ ತೊಗೊಳ್ತಾ ಇದ್ದೀನಿ ಇಲ್ಲಿ ರುಬ್ಬೋಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಬಳಸೋದ್ರಿಂದ ಅಚ್ಚಕಾರದ ಪುಡಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಮಸಾಲೆನ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಜೀರಿಗೆ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಬರ್ತೀನಿ ಹಾಗೆ ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ಮತ್ತು ಅಲ್ಲ ಸಾರಿ ಕೋಡ್ಬಳೆ ಮತ್ತು ನಿಪ್ಪಟ್ಟು ತುಂಬ ಗರಿಗರಿಯಾಗಿ ಬರುತ್ತೆ ಹಿಟ್ಟನ್ನು ಈ ಥರ ಮೊದಲೇ ರೆಡಿ ಮಾಡಿಡ್ಕೊಂಡು ನಂತರ ನಾನು ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಗರಿಗರಿಯಾಗಿ ಬರೋಕ್ಕೆ ಒಂದು ಸೀಕ್ರೆಟ್ ಅನ್ನಂದರೆ ಬೆಣ್ಣೆ ಹಾಕಬೇಕು ಸ್ನೇಹಿತರೆ ನೋಡಿ ಇಷ್ಟು ಬೆಣ್ಣೆನ ತಗೊಂಡು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಬೆಣ್ಣೆನ ತಗೊಂಡು ಇದನ್ನು ಸಣ್ಣ ಉರಿಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಅದು ಕರಗೋ ಅಷ್ಟೊತ್ತಿಗೆ ನಾನು ಮಿಕ್ಸಿನ ಮ ತೋರಿಸಿದಂತಹ ಮಸಾಲೆನ ಮಿಕ್ಸಿನಲ್ಲಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅದನ್ನು ಸಹ ಇಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡ ಹಿಟ್ಟಿಗೆ ಸೇರಿಸ್ಕೊಳ್ಳೋ ಅಷ್ಟರಲ್ಲಿ ಬೆಣ್ಣೆ ಕರ್ಗೋಗಿದೆ ನೋಡಿ ಈ ಥರ ಬಿಸಿ ಅಂತಹ ಬೆಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬೆಣ್ಣೆ ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಚಕ್ಲಿ ನಿಪ್ಪಟ್ಟು ಇದು ಯಾವುದೇ ಆದ್ರೂ ತುಂಬ ಗರಿಗರಿಯಾಗಿ ಬರಬೇಕಂದ್ರೆ ಬೆಣ್ಣೆನ ಇಷ್ಟು ಗಾತ್ರದ ಬೆಣ್ಣೆನ ತಗೊಂಡು ಬಿಸಿ ಮಾಡಿ ನೀವು ರೆಡಿ ಮಾಡಿಟ್ಕೊಂತಹ ಹಿಟ್ಟಿಗೆ ಸೇರಿಸ್ಕೊಳ್ಳಿ ಯಾವುದೇ ಎಣ್ಣೆ ಐಟಮ್ ಆದರೂ ಸರಿ ಗರಿಗರಿಯಾಗಿ ಬರುತ್ತೆ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಡ್ರೈ ಆಗೇ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಒಂದು ಮುಷ್ಟಿನ ಇಡ್ಕೊಂಡು ನೋಡಿ ಅದನ್ನು ಸರಿಯಾಗಿ ಉಂಡೆ ಬಂದರೆ ಇಡ್ ನೆಕ್ಸ್ಟ್ ಮಾಡೋ ಅಂತಹ ತಿಂಡಿ ಸ್ಮೂತಾಗಿ ಬರುತ್ತೆ ಅಂತಹ ಪ್ರಮಾಣ ಎಲ್ಲ ಸರಿಯಾಗಿದೆ ಅಂತ ಅರ್ಥ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈ ಹದದಲ್ಲಿರಬೇಕು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಈ ಥರ ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗೆ ಸ್ವಲ್ಪ ಮಾಡ್ಕೋಬೇಕು ಫಸ್ಟು ನೀವೊಂದು ಹತ್ತತ್ತು ಬಿಲ್ಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಒಬ್ಬರೇ ಮಾಡಿಕೊಂಡ್ರೂ ಸಹ ಕಷ್ಟ ಆಗ್ದಲೇ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಈ ಒಂದು ಹಿಟ್ಟನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಪ್ಪಟ್ಟು ಮತ್ತು ಕೋಡುಬಳೆ ಎರಡು ರೆಸಿಪಿನ ನೀವು ಒಂದೇ ಹಿಟ್ಟಲ್ಲಿ ರೆಡಿ ಮಾಡ್ಕೊಳ್ಬೋದು ನಿಮಗೆ ನಿಪ್ಪಟ್ಟು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಬಿಲ್ಲೆಗಳನ್ನ ಮಾಡ್ಕೊಳ್ಳಿ ನಂತರ ಈ ಬಿಲ್ಲೆಗಳನ್ನ ನಾನು ಲಟ್ಸೋಕ್ಕೆ ಹೋಗೋದಿಲ್ಲ ಹಿಟ್ಟಾಕಿ ಈ ಥರ ಹಪ್ಪಳ ಮಾಡೋವಂತಹ ಪ್ರೆಸ್ ಎಲ್ಲರೂ ಮನೇಲೂ ಇರುತ್ತೆ ಈ ಪ್ರೆಸ್ ಸಹಾಯದಿಂದ ನಾನು ನಿಪ್ಪಟ್ಟನ್ನು ಪ್ರೆಸ್ ಮಾಡ್ಕೊಳ್ತೀನಿ ಹಿಟ್ಟಾಕಿ ಲಟ್ಸೋದ್ರಿಂದ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ ಹಾಗೂ ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದರಲ್ಲಿ ಕೆಳಗಡೆ ಕಪ್ಪಗೆ ಕೂತ್ಕೊಳ್ಳುತ್ತೆ ಮಾಡೋವಂತಹ ತಿಂಡಿ ಪದಾರ್ಥದ ಮೇಲೂ ಸಹ ಕಪ್ ಕಪ್ಪಾಗಿ ಕೂತ್ಕೊಬಿಡುತ್ತೆ ನೀವು ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಬಿಲ್ಲೆನ ಒಳಗಡೆ ಮಧ್ಯದಲ್ಲಿ ಇಡ್ಕೊಂಡು ಈ ಥರ ಹಪ್ಪಳದ ಪ್ರೆಸ್ ಸಹಾಯದಿಂದ ಈ ಥರ ನಿಪ್ಪಟ್ಟನ್ನು ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಈ ಥರ ಒಂದು ನಾಲ್ಕು ನಿಪ್ಪಟ್ಟನ್ನು ಸಲ ಪ್ರೆಸ್ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಮಾಡ್ಕೋಬೋದು ಈ ಪ್ರಸಹಾಯದಿಂದ ನೀವು ಒಬ್ರೇ ಚಕ್ಲಿ ಸಾರಿ ಕೋಡ್ಬಳೆ ಮತ್ತು ನಿಪ್ಪಟ್ಟನ ಎರಡನ್ನೂ ಸಹ ರೆಡಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ತುಂಬ ತೆಳುವಾದರೆ ಸ್ವಲ್ಪ ಹೊರಟಾಗಿಬಿಡತ್ತೆ ನೀವು ಸ್ವಲ್ಪ ದಪ್ಪನೇ ಪ್ರೆಸ್ ಮಾಡ್ಕೊಳ್ಳಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನಂತರ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ಪ್ರೆಸ್ ಮಾಡ್ಕೊಂಡಿರೋ ನಿಪ್ಪಟ್ಟನ್ನ ಒಂದೊಂದೇ ಹಾಕ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ನಾನು ನಿಪ್ಪಟ್ಟನ್ನ ಪ್ರೆಸ್ ಮಾಡ್ಕೊಂಡಿರೋದ್ರಿಂದ ಮೂರು ಮಾತ್ರ ಎಣ್ಣೆಗೆ ಇದ್ದೀನಿ ನೀವು ಸಣ್ಣ ಸಣ್ಣದಾಗೆ ಇನ್ನೂ ಸಣ್ಣ ಸಣ್ಣದಾಗೆ ಮಾಡಿಕೊಂಡ್ರೆ ನಾಲ್ಕರಿಂದ ಐದು ನಿಪ್ಪಟ್ಟನ್ನ ಒಟ್ಟಿಗೆ ಫ್ರೈ ಮಾಡ್ಕೋಬೋದು ನೋಡಿ ಇವಾಗ ಒಂದು ಸಲ ಸ್ವಲ್ಪ ಬೆಂದಾಗ ಒಂದು ಸಲ ಈ ಥರ ತಿರುಗಿಸ್ಕೊಳ್ಳಿ ಒಂದು ಸಲ ಮಗ್ ಚಾಕಿದ್ರೆ ಸಾಕು ಪದೇ ಪದೇ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈಗ ನಿಪ್ಪಟ್ಟು ಸಂಪೂರ್ಣವಾಗಿ ರೆಡಿಯಾಗಿದೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಳ್ಳಿ ಇದೇ ವಿಧಾನದಲ್ಲಿ ನಾನು ಪ್ರೆಸ್ ಮಾಡಿಕೊಂಡು ಎಣ್ಣೆಗೆ ನಿಪ್ಪಟ್ಟನ್ನು ಇದ್ದೀನಿ ನೀವು ಪ್ರಸಹದಿಂದ ನಿಪ್ಪಟ್ಟು ಮಾಡಿದ್ರೆ ರೌಂಡ್ ಶೇಪಲ್ಲೇ ಬರುತ್ತೆ ಹಾಗೆ ನಿಮಗೆ ತೆಳು ಬೇಕೋ ದಪ್ಪ ಬೇಕೋ ಕರೆಕ್ಟ್ ಸೈಜಲ್ಲೇ ಮಾಡ್ಕೋಬೋದು ಹಾಗೆ ಕೆಲಸನೂ ಸುಲಭ ಆಗುತ್ತೆ ಎಣ್ಣೆನಲ್ಲೂ ಸಹ ಹಿಟ್ಟಿನ ಅಂಶ ಉಳ್ಕೊಳ್ಳಲ್ಲ ನೀವು ಒಬ್ಬರೇ ಇದ್ದಾಗ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಈ ಥರ ಉಬ್ಬುತ್ತೆ ಪೂರಿ ಉಬ್ಬಿದಾಗ ನಿಪ್ಪಟ್ಟು ತುಂಬ ರುಚಿಯಾಗಿ ಆಗುತ್ತೆ ಒಂದು ಸೈಡು ಆಲ್ಮೋಸ್ಟ್ ಬೆಂದಿದೆ ಈಗ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ನೋಡಿ ಈಗ ನಿಪ್ಪಟ್ಟು ಆಲ್ಮೋಸ್ಟ್ ಬೆಂದಿದೆ ನೀವು ಈ ಕಲರ್ ಬೇಯೋವರೆಗೂ ಹಾಕೊಳ್ಳಿ ಈಗ ನೋಡಿ ಎಣ್ಣೆಯಲ್ಲಿ ಗುಳ್ಳೆ ಗುಳ್ಳೆ ಬರೋದು ನಿಂತೋಗುತ್ತೆ ಆ ಸಮಯದಲ್ಲಿ ನೀವು ನಿಪ್ಪಟ್ಟನ್ನು ತಗೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತ ಹೊಸದಾಗಿ ಮಾಡೋರಿಗೆ ಅಷ್ಟು ಗೊತ್ತಾಗಲ್ಲ ಈ ಥರ ಎಣ್ಣೆ ಸಂಪೂರ್ಣವಾಗಿ ಗುಳ್ಳೆ ಬರೋದು ನಿಂತ ಮೇಲೆ ಯಾವುದೇ ಕರೆದಿರೋ ಐಟಮ್ ಆದರೂ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದೇ ಹಿಟ್ಟಲ್ಲಿ ನಾನು ಕೋಡ್ಬಳೆನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಕೋಡ್ಬಳೆ ಎಲ್ಲರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ಈ ಥರ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕೋಡ್ಬಳೆನ ಮಾಡ್ಕೊಳ್ಬೋದು ಈ ಥರ ಉಚ್ಕೊಂಡು ಸರ್ಕಲ್ಲಾಗಿ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ ಆದಷ್ಟು ಸ್ವಲ್ಪ ಮೀಡಿಯಮ್ ಆಗೇ ಮಾಡಿಕೊಳ್ಳಿ ತುಂಬ ದಪ್ಪ ಮಾಡೋದ್ರೂ ಸಹ ಕೋಳ್ಬಡೆ ಒಳಗಡೆ ಬೆಂದಿರೋದಿಲ್ಲ ನೀವು ಹಿಟ್ಟನ್ನು ತಗೊಂಡು ಈ ಥರ ಉದ್ದವಾಗಿ ಉಚ್ಕೊಂಡು ನಂತರ ಈ ಥರ ಸುತ್ತಕೊಳ್ಳಿ ಒಂದು ಸಲ ಈ ಥರ ರೆಡಿ ಮಾಡಿ ಇಟ್ಕೊಂಡು ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಈಗ ಎಣ್ಣೆ ಕಾದಿದೆ ಒಂದೊಂದೇ ಕೋಡ್ಬಳ್ಳೆನೂ ಸಹ ನಾವು ಸೇರಿಸ್ತಾ ಹೋಗೋಣ ನೋಡಿ ಒಂದೇ ಹಿಟ್ಟಲ್ಲಿ ನಾನು ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನ ಎರಡೂ ಸಹ ಈಸಿಯಾದ ವಿಧಾನದಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಇದೇ ಟಿಪ್ಸ್ಗಳನ್ನ ಫಾಲೋ ಮಾಡ್ತಿದ್ರೆ ಈಸಿಯಾಗಿ ಜಾಸ್ತಿ ಪ್ರಮಾಣದಲ್ಲಿ ಯಾರು ಸಹಾಯನೂ ಇಲ್ಲದೆ ನಿಮಗೂ ಸಹ ಕಷ್ಟ ಆಗ್ದಲ್ಲ ಒಬ್ರೇನ ನಿಪ್ಪಟ್ಟು ಮತ್ತು ಕೋಡ್ಬಳೆನ ರೆಡಿ ಮಾಡ್ಕೊಳ್ಬೋದು ಸಲ ಹಾಕಿದ ಮೇಲೆ ನೋಡಿ ಈ ಥರ ಗುಳ್ಳೆಗಳು ಅರ್ಧದಷ್ಟು ಕಮ್ಮಿ ಆಗಿರುತ್ತೆ ಆ ಸಂದರ್ಭದಲ್ಲಿ ನೀವು ಸ್ವಲ್ಪ ಮೇಲೆ ಕೆಳಗೆ ತಿರುವು ಹಾಕ್ಕೊಳ್ಳಿ ಆವಾಗ ಇನ್ನೊಂದು ಸೈಡು ಬೈಯುತ್ತೆ ಸಂಪೂರ್ಣವಾಗಿ ನೋಡಿ ಈ ಥರ ಗುಳ್ಳೆಗಳು ಆಲ್ಮೋಸ್ಟ್ ಕಮ್ಮಿ ಆಗಿರುತ್ತೆ ಈ ಹಂತದಲ್ಲಿ ನಿಮಗೆ ಕೋಡ್ಬಳೆ ಬೆಂದಿದೆ ಅಂತ ಅರ್ಥ ಈಗ ಕೋಡ್ಬಳೆನ ತೆಕ್ಕೊಳ್ಳಿ ನೋಡಿ ನಾನು ಇಷ್ಟು ಹಿಟ್ಟಲ್ಲಿ ಇಷ್ಟು ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದೇ ಹಿಟ್ಟಲ್ಲಿ ಕೋಡ್ಬಳೆ ಮತ್ತು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ತೋರಿಸಿದ್ನಲ್ಲ ಆ ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡ್ರೆ ನಿಮಗೆ ಇಷ್ಟು ನಿಪ್ಪಟ್ಟು ಮತ್ತು ಈ ಪಾತ್ರೆಯಲ್ಲಿ ತೋರಿಸಿದ್ದೀನಲ್ವ ಆ ಪಾತ್ರೆಯಲ್ಲಿ ಇಷ್ಟು ಕೋಡ್ಬಳೆ ರೆಡಿಯಾಗಿದೆ ಎರಡೂ ಸಹ ಗರಿಗರಿಯಾಗಿ ತುಂಬ ರುಚಿಯಾಗಿ ನಾವು ಉಪ್ಪು ಖಾರ ಎಲ್ಲ ಹದದಲ್ಲಿ ಹಾಕಿರೋದ್ರಿಂದ ಮಸಾಲೆ ಪದಾರ್ಥನೂ ಸಹ ರುಬ್ಬಿರೋದ್ರಿಂದ ತುಂಬ ಚೆನ್ನಾಗಿ ನಿಪ್ಪಟ್ಟು ಮತ್ತು ಕೋಡ್ಬಳೆ ರೆಡಿಯಾಗಿತ್ತು ಹಬ್ಬದ ಸಮಯದಲ್ಲಾದರೂ ಆಗ್ಬೋದು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ಗೆ ಡೈಲಿ ಬಾಕ್ಸ್ಗೆ ಹಾಕ್ಲೇಬೇಕಾಗತ್ತೆ ಅಂಥ ಸಂದರ್ಭದಲ್ಲೇ ನೀವು ಒಂದು ಈ ಥರ ಒಂದೇ ಹಿಟ್ಟಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀವು ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನು ಒಬ್ಬರೇ ಮಾಡ್ಕೋಬೋದು ನೋಡಿ ಕೋಡ್ಬಳೆನೂ ಸಹ ತುಂಬ ಗರಿಗರಿಯಾಗಿ ರೆಡಿಯಾಗಿದೆ ನಿಪ್ಪಟ್ಟು ಸಹ ತುಂಬ ಗರಿಗರಿಯಾಗಿ ರೆಡಿಯಾಗಿದೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೂ ಸಹ ಹಪ್ಪಳದ ಪ್ರಸಹಾಯದಿಂದ ನಿಪ್ಪಟ್ಟು ಸಹ ಈಸಿಯಾಗಾಯಿತು ಹಾಗೆ ಒಂದೇ ಹಿಟ್ಟಲ್ಲಿ ರೆಡಿ ಮಾಡಿರೋದ್ರಿಂದ ಕೆಲಸನೂ ಸಹ ಸುಲಭ ಆಯಿತು ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಪಕ್ಕದಲ್ಲೇ ಇರೋಂತಹ ಬೆಲ್ಲಾಯ್ಕನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೀವು ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಮತ್ತೊಂದು ಈಸಿಯಾಗಿರೋ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು